ಲೈನ್ಸು 30-31ನೇ ತಾರೀಕು ಆ ಸಮಯದಲ್ಲಿ ಏನಾಗಬೇಕು ಆ ಪ್ರಕಾರ ನಾವು ಮಾಡಬೇಕಾಗುತ್ತದೆ. ಇದಕ್ಕೆ ನಮಗೆ ಮಾನ್ಯ ಗೃಹ ಸಚಿವರು ಆದೇಶ ನೀಡಿದ್ದಾರೆ. ಈಗ ಎಲ್ಲ ಪರಿಸ್ಥಿತಿಗಳನ್ನು ಸರಿಯಾಗಿ ವಿಶ್ಲೇಷಿಸಿ ನಾವು ಈ ಬಗ್ಗೆ ಮುಂದಿನ ಬರೋ ದಿವಸದಲ್ಲಿ ಒಂದು ಸಮಗ್ರವಾದ ಒಂದು ನಿರ್ದೇಶನಗಳನ್ನು ಜಾರಿಗೊಳಿಸ್ತೀವಿ. ಈ ಕುರಿತು ನಮ್ಮ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತದೆ ಮತ್ತು ಅವರಿಂದ ಬರೋ ಫೀಡ್ಬ್ಯಾಕ್ ಪ್ರಕಾರನೇ ಈ ಆದೇಶವನ್ನು ಜಾರಿ ಮಾಡುತ್ತೀವಿ. ಒಂದೆರಡು ದಿವಸ ಸಕಾಲ ಅವಕಾಶದಲ್ಲಿ ಈ ಬಗ್ಗೆ ಕ್ರಮ ಆಗುತ್ತದೆ. ಪಬ್ಲಿಕ್ ಪ್ಲೇಸಲ್ಲಿ ಯಾವ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ, ಈ ಥರ ಸೆಲೆಬ್ರೇಷನ್ ಇಲ್ಲದರಿಂದ ಅಲ್ಲಿ ಜನರಿಗೆ ಸೇರಲಿಕ್ಕೆ ಯಾವ ಥರ ಅವಕಾಶ ಇರಲ್ಲ. ಬರೀ ಎಮ್ ಜಿ ರೋಡ್ ಮಾತ್ರ ಇಲ್ಲ, ಇಂದಿರಾನಗರ್, ಕೋರಮಂಗಲ ಈ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹಿಂದೆ ಜಾಸ್ತಿ ಸಂದಾಟ ಜನರು ಸಂದಾಟ ಆಗ್ತಾ ಇತ್ತು ಅದಕ್ಕೆ ಯಾವ ಥರದ್ದು ಅವಕಾಶ ಇರೋದಿಲ್ಲ.